ಇಲ್ಲ, ನನಗೇನೋ ಕಾಣಿಸ್ತಿಲ್ಲ, ಯಾವುದು ಸ್ಪಷ್ಟ ಆಗ್ತಿಲ್ಲ ಗುರುಗಳೇ. ನಿನ್ನನ್ನು ಇಲ್ಲಿ ಕೂರಿಸಿರೋ ಉದ್ದೇಶ ಏನು ಅಂತ ಗೊತ್ತಾ? ನಿನ್ನ ಕುಟುಂಬನ ಕಾಡ್ತಾ ಇರೋ ಆ ಪಿಶಾಚಿನ ಈ ಮಂಡಲದೊಳಗೆ ಕೂರಿಸುವ ಉದ್ದೇಶದಿಂದ. ನೀನು ನಿನ್ನ ಮನಸ್ಸನ್ನು ನಿಯಂತ್ರಣ ಮಾಡಲಿಲ್ಲ ಅಂದರೆ ಆ ಕೆಲಸ ಆಗೋದೇ ಇಲ್ಲ. ಆ ಕ್ಷುದ್ರ ಶಕ್ತಿ ಮಂಡಲಕ್ಕೆ ಬರಲಿಲ್ಲ ಅಂದರೆ ನಾವು ಅದನ್ನು ಬಂಧಿಸೋದಕ್ಕೆ ಸಾಧ್ಯನೇ ಇಲ್ಲ. ಸಾಧ್ಯ ಆಗಲಿಲ್ಲ ಅಂದರೆ ನೀನು ನಾವು ಸೇರಿರೋದು ಇಷ್ಟೆಲ್ಲ ವ್ಯವಸ್ಥೆ ಮಾಡಿರೋದು ಎಲ್ಲ ವ್ಯರ್ಥ ಆಗ್ಬಿಡುತ್ತೆ. ಹಾಗಾಗಬಹುದು ನಿನಗೆ ಇಷ್ಟನಾ? ಇಲ್ಲ ಗುರುಗಳೇ, ಹಾಗಾಗಬಾರ್ದು. ನಾನು ಹೇಗಾದರೂ ಮಾಡಿ ಮತ್ತೆ ಪ್ರಯತ್ನ ಮಾಡ್ತೀನಿ. ಒಂದನ್ನು ಸರಿಯಾಗಿ ತಿಳ್ಕೊ, ಆ ದುಷ್ಟಶಕ್ತಿನ ಇಲ್ಲಿಗೆ ಕರೆಸೋದಕ್ಕೆ ಇರೋದು ಒಂದೇ ಒಂದು ಮಾರ್ಗ ಅಂದರೆ ಅದು ನೀನು. ನಿನ್ನನ್ನು ಬಿಟ್ಟು ಬೇರೆ ಯಾರನ್ನೇ ಇಲ್ಲಿ ಕೂರಿಸಿದ್ರು ಆ ದುಷ್ಟಶಕ್ತಿ ಇಲ್ಲಿಗೆ ಬರೋದಿಲ್ಲ. ಹೌದಾ? ಅದ್ಯಾಕೆ ಗುರುಗಳೇ, ನಾನೇ ಯಾಕೆ ಕೂತ್ಕೋಬೇಕು? ಆ ಕ್ಷುದ್ರ ಶಕ್ತಿಗೆ ನಿನ್ನ ಮೇಲೇ ಮೋಹ ಇರೋದು. ಏನು ಮೋಹನ ಗುರುಗಳೇ, ಏನು ಹೇಳ್ತೀರಾ? ಆ ಕ್ಷುದ್ರ ಶಕ್ತಿಗೆ ನನ್ನ ಮೇಲೆ ಮೋಹನ, ಅದು ಹೇಗೆ ಸಾಧ್ಯ ಗುರುಗಳೇ? ಅದಕ್ಕೆಲ್ಲ ಉತ್ತರ ಬೇಕು ಅನ್ನೋದಾದರೆ ನಾನು ಹೇಳಿದ್ದನ್ನು ನೀನು ಪಾಲಿಸಬೇಕು. ಮುಚ್ಚು ಕಣ್ಣನ್ನು, ಮತ್ತೆ ಕೇಂದ್ರೀಕರಿಸು ನಿನ್ನ ಮನಸ್ಸನ್ನು. ಯಾವುದೋ ದೆವ್ವಕ್ಕೆ ನನ್ನ ಮೇಲೆ ಯಾವ ಮೋಹ ಇರಕ್ಕೆ ಸಾಧ್ಯ? ಈ ದೆವ್ವ ಅನ್ನೋದೆಲ್ಲ ಸುಳ್ಳು ಅನಿಸ್ತಿದೆ. ಇಂಥ ಕಾರ್ಯ ಮಾಡಬೇಕು ಅಂದರೆ ನಂಬಿಕೆ ಇರಬೇಕು ಅಂತ ನಾನು ಮೊದಲೇ ಹೇಳಿದ್ದೀನಿ. ಯಾವುದೇ ಕಾರಣಕ್ಕೂ ನನ್ನ ದೃಷ್ಟಿನ ಇವಳಿಂದ ಕೀಳಬಾರ್ದು. ಏನೇ ಆದರೂ ಇವಳ ಕೆಲಸನ ನಾನು ಸಾಧಿಸ್ಕೊಳಕ್ಕೆ ಬಿಡಬಾರ್ದು. ನೀನು ಏನಾದರೂ ಮಾಡೋ ಕಾಂಚನ, ಇವತ್ತು ಮಾತ್ರ ನೀನು ನನ್ನ ಕಣ್ಣಿಗೆ ಮಣ್ಣೆರ್ಚಿ ನಿನ್ನನ್ನು ನಂದಿನಿ ಹತ್ರ ಹೋಗೋದಕ್ಕೆ ನಾನು ಬಿಡಲ್ಲ. ಬಿಡಲ್ಲ ಅಂದರೆ ಬಿಡಲ್ಲ ಅಷ್ಟೇ. ಏ ಅಜಯ್, ಅಕ್ಷಯ್ ಎಲ್ಲೋ? ಅಮ್ಮ, ಅವನು ಎಲ್ಲೋ ಕೆಲಸಕ್ಕೆ ಅಂತ ಹೋಗಿದ್ದಾನಮ್ಮ. ಎಲ್ಲಿ ಹೋಗಿದ್ದೀನಿ ಅಂತ ಸರಿಯಾಗಿ ಹೇಳಯ್ಯ. ಅಪ್ಪ, ಅದು ಅವನು. ಏ ಅಜಯ್, ಈ ಕಡೆ ತಿರ್ಕೊಂಡು ಮಾತಾಡು. ನಿನ್ನ ಹೆಂಡತಿ ಎಲ್ಲೂ ಓಡ್ ಹೋಗೋದಿಲ್ಲ. ಅಕ್ಷಯ್ ಎಲ್ಲಿ ಹೋದ್ನು ಇಂಥ ಟೈಮ್ನಲ್ಲಿ ನಂದಿನಿ ಜೊತೆಲಿ ಇರೋದು ಬಿಟ್ಟು? ಅಮ್ಮ, ಅವನು ಇಲ್ಲೇ ಎಲ್ಲೋ ಹೋಗಿದ್ದಾನೆ, ಬರ್ತಾನೆ. ನೀನ್ ಟೆನ್ಷನ್ ಆಗ್ಬೇಡ. ಹೋಗ್ತಾ ಅದೇನೋ ನಿನ್ನ ಹತ್ರ ಹೇಳ್ದ ಅಂದಿಲ್ಲೋ, ಅದೇನು ಅಂತ ನಿಜ ಹೇಳು. ಅಪ್ಪ, ಸುಮ್ಮನೆ ಯಾಕೆ ನಾನು ತಲೆ ತಿಂತ ಇದ್ದೀರಾ? ಅವನೇನು ಎಳೆ ಮಗುನ, ಅವನಿಗೇನು ಜವಾಬ್ದಾರಿ ಇಲ್ವಾ? ಬರ್ತಾನೆ. ನೀವಿಬ್ರು ಯಾಕೆ ಸುಮ್ಮನೆ ಟೆನ್ಷನ್ ಮಾಡ್ಕೊಳ್ತಾ ಇದ್ದೀರಾ? ಎಲ್ಲ ಎಸ್ಕೇಪ್ ಆಗೋಗಿದ್ದಾಳಲ್ಲ ಇವಳು. ಛೇ, ಎಲ್ಲ ಇವರಿಂದಾನೆ. ಎಲ್ಲೋದ್ಲು ಎಲ್ಲೋದ್ಲು ಇವಳು. ಪೂಜೆ ಶುರು ಮಾಡೋಣ. ಸರಿ.
ಎಲ್ಲರೂ ರೆಡಿ ಮಾಡೋ ಹತ್ರ ಎಲ್ಲರೂ ಇವಳು ಒಂದು ಕ್ಷಣನೂ ಇಟ್ಕೊಂಡು ಅವಳಿಂದ ಕಿತ್ತಿರ್ಲಿಲ್ಲ. ಅಪ್ಪ ಅಮ್ಮ ಬಂದು ಎಲ್ಲ ಹಾಳು ಮಾಡಿಬಿಟ್ರು. ಮುಂದೆ ಒಂದು ಸೆಕೆಂಡಲ್ಲೆಲ್ಲ ಮಾಯ ಆಗೋದಲ್ಲ. ಎಲ್ಲೋದ್ಲು ಇವಳು ಪ್ಲ್ಯಾನ್ ಏನು ಅನ್ನೋದೇ ಅರ್ಥ ಆಗ್ತಾ ಇಲ್ವಲ್ಲ. ಏನು ಮಾಡೋದು ಇವಳು ಎಲ್ಲಿ ಅಂತಾನೆ ಗೊತ್ತಾಗ್ತಾ ಇಲ್ವಲ್ಲ. ಅಕ್ಷಯ್ಗೆ ಬೇರೆ ಮಾತು ಕೊಟ್ಟಿದ್ದೀನಿ, ನಂದಿ ನೀನು ಚೆನ್ನಾಗಿ ನೋಡ್ಕೊಳ್ತೀನಿ ಅಂತ. ಯಾಕೆ ಬಾವ ಟೆನ್ಷನ್ ಅಲ್ಲಿ ಏನೋ ಹುಡುಕ್ತಾ ಇದ್ದೀರಾ? ಏನ್ ಸಮಾಚಾರ? ದೊಡ್ಡ ಎಡ್ವರ್ಟ್ ಆಗೋಗಿದ್ಯಮ್ಮ, ಆ ದೇವ್ಯಾನಿ ಎಲ್ಲ ಎಸ್ಕೇಪ್ ಆಗ್ಬಿಟ್ಟಿದ್ದಾಳೆ. ಅಲ್ಲ, ಅವ್ರು ಯಾಕೆ ಎಸ್ಕೇಪ್ ಆಗ್ತಾರೆ ನನಗೇನು ಅರ್ಥ ಆಗ್ತಾ ಇಲ್ಲ ಬಾವ. ಹೌದಮ್ಮ, ಗ್ರಹಣ ದಿನ ಇವಳು ಇವಳ ಕೈಯಲ್ಲಿದ್ದ ರಕ್ಷಾ ದಾರ ನಕ್ಕಿತ್ತು ಎಸ್ತಿದ್ದಾಳೆ. ಅದನ್ನೇ ಕಾಯ್ತಾ ಇದ್ದ ಕಾಂಚನ ಅವಳು ಮೈ ಮೇಲೆ ಬಂದು ಸೇರ್ಕೊಂಡಿದ್ದಾಳೆ. ಅದ್ ಹೇಗೆ ಹೇಳ್ತೀರಾ ಬಾವ? ದೇವ್ಯಾನಿ ಅಕ್ಕನ ಮೇಲೆ ಆ ಕಾಂಚನ ಬಂದಿದ್ ನೀವ್ ನೋಡಿದ್ರ? ಬಂದಿದ್ದನ್ನ ಅಥವಾ ಅವಳು ಸೇರ್ಕೊಳ್ಳೋದನ್ನ ನೋಡಿಲ್ಲ, ಆದ್ರೆ ಅವಳು ಸೇರ್ಕೊಂಡ ಮೇಲೆ ಇವಳಲ್ಲಿ ಆದ ಚೇಂಜಸ್ ನಾನು ನೋಡಿದೀನಮ್ಮ. ಈಗ ಅವಳು ದೇವ್ಯಾನಿ ದೇಹದೊಳಗೆ ಸೇರ್ಕೊಂಡು ನಂದಿನಿಗೋ ನಂದಿನಿ ಮಕ್ಕಳಿಗೋ ಏನೋ ತೊಂದರೆ ಮಾಡೋ ಪ್ಲಾನ್ ಅಲ್ಲಿ ಇದ್ದಾಳೆ. ಎಕ್ಸಾಕ್ಟ್ ಆಗಿ ಏನ್ ಪ್ಲಾನ್ ಮಾಡ್ಕೊಂಡಿದ್ದಾಳೆ ಅಂತ ಗೊತ್ತಿಲ್ಲ, ಆದ್ರೆ ಇವತ್ತು ಖಂಡಿತ ಅವಳು ಏನೋ ಒಂದು ಮಾಡೋದಂತೂ ನಿಜ. ಏನು ಅಲ್ಲ ಬಾವ, ಆ ಕಾಂಚನ ಪ್ಲಾನು ನಂದಿನಿ ಅಕ್ಕನ ಮಗು ಎತ್ಕೊಂಡು ಹೋಗೋದು. ನೋಡು, ಈಗ ನಾವು ಚರ್ಚೆ ಮಾಡ್ತಾ ನಿಂತ್ಕೊಳ್ತು ಅಂದ್ರೆ ಆ ಕಾಂಚನ ಮಾಡ್ಬೇಕಾಗಿರೋ ಕೆಲಸನ ಮಾಡಿ ಮುಗಿಸ್ಬಿಡ್ತಾಳೆ. ಫಸ್ಟ್ ಇವಾಗ ನೀನು ದೇವ್ಯಾನಿನ ಹುಡ್ಕೋದಕ್ಕೆ ಹೆಲ್ಪ್ ಮಾಡು. ಒಂದ್ ಕೆಲಸ ಮಾಡು, ನೀನ್ ಒಂದ್ ಕಡೆ ಹುಡ್ಕೋ, ನಾನೊಂದ್ ಕಡೆ ಹುಡ್ತೀನಿ. ಸರಿ ಬಾ. ಈ ಕಡೆ ಹೋಗು. ಏನೂ ಆಗಲ್ಲಪ್ಪ ನಂದಿನಿ, ಒಂದ್ ಸ್ವಲ್ಪ ಪ್ರಯತ್ನ ಪಡಮ್ಮ. ಏನಾಗಲ್ಲಮ್ಮ ನಂದಿನಿ, ಒಂದ್ ಸ್ವಲ್ಪ ಪ್ರಯತ್ನ ಪಡು. ಆರೋಗ್ಯವಾಗಿದೆಯಮ್ಮ. ಮಗು ಎತ್ಕೊಳ್ಳಿ. ಅಲ್ಲಿ ನಂದಿನಿಗೆ ಡೆಲಿವರಿ ಆಯ್ತು ಕಣೋ. ಹೌದಾ? ಹಾ, ಒಂದ್ ಡೆಲಿವರಿ ಆಯ್ತು, ಇನ್ನೂ ಒಂದ್ ಬಾಕಿ ಇದೆ ಕಣೋ. ಮಗು ಹೇಗಿದ್ಯಮ್ಮ? ಮಗು ಆರೋಗ್ಯವಾಗಿದೆ ಅಂದ್ರು ಡಾಕ್ಟ್ರು, ಆದ್ರೆ ನೀವಿಬ್ರು ಅಲ್ಲಿಲ್ದೆ ಇಲ್ಲೇನ್ ಮಾಡ್ತಿದ್ದೀರಾ? ಅಕ್ಷಯ್ ಬರೇ ಇಲ್ಲ ಈ ಟೈಮ್ ನಲ್ಲಿ, ಯಾರು ಹುಡುಕ್ತಾ ಇದ್ದೀರಾ? ಅದು ಅಮ್ಮ. ಸರಿ ಕಣೋ, ದೇವ್ಯಾನಿ ಇಲ್ಲಿ,
ಅದು ಅತ್ತೆ ನಾವು ದೇವಿಯಾನಿ ಅಕ್ಕನೇ ಹುಡ್ಕೊಂಡು ಬಂದಿದ್ದು. ಅಲ್ಲಮ್ಮ ಅವಳೇನ್ ಚಿಕ್ಕ ಹುಡುಗಿನ, ಬರ್ತಾಳೆ, ನೀವಿಬ್ರು ಬನ್ನಿ ಒಳಗಡೆ. ಸರಿ ಅಮ್ಮ ಬನ್ನಿ, ನೀನ್ ಅಮ್ಮನ ಜೊತೆ ಹೋಗಿರೋ, ನಾನ್ ದೇವಿಯಾನಿನ ಕರ್ಕೊಂಡ್ ಬಂದ್ಬಿಡ್ತೀನಿ. ಬನ್ನಿ ಬನ್ನಿ ಬೇಗ ಬನ್ನಿ. ನಂದಿನಿ ನೋಡು, ಕಾಂಚನ ಕಾಯ್ತಾ ಇದ್ದಿದ್ದೆ ನಂದಿನಿ ಎರಡನೇ ಮಗು ಆದ ತಕ್ಷಣ ಅದನ್ನ ಹೊತ್ಕೊಂಡು ಹೋಗೋದಕ್ಕೆ. ನೀನೀಗ ಹುಷಾರಾಗಿರ್ಬೇಕು, ನಂದಿನಿನ ಬಿಟ್ಟು ಎಲ್ಲೂ ಹೋಗ್ಬೇಡ. ನಾನು ದೇವಿಯಾನಿನ ಹುಡುಕಿ ಅವಳು ನಂದಿನಿ ಹತ್ರ ಬರ್ದಿರೋ ಹಾಗೆ ಏನಾದ್ರು ವ್ಯವಸ್ಥೆ ಮಾಡ್ಬರ್ತೀನಿ. ಓಕೆನಾ? ಓಕೆ ಬಾವಾ, ಬೇಗ ಹುಡುಕಿ, ನಾನು ಹೊರಡ್ತೀನಿ. ಎರಡನೇ ಮಗಗೆ ಸ್ವಲ್ಪ ಕಷ್ಟ ಆಗುತ್ತಮ್ಮ, ಆದ್ರೆ ಅದು ಇಂಪಾಸಿಬಲ್ ಅಲ್ಲ, ಯು ಹ್ಯಾವ್ ಟು ಟ್ರೈ. ಇಲ್ಲ ಡಾಕ್ಟರ್, ಆಗ್ತಾ ಇಲ್ಲ ಅಂದ್ರೆ ಹೇಗೆ ನಂದಿನಿ? ನನಗೆ ಗೊತ್ತು ನಿನಗೆ ಸುಸ್ತಾಗ್ತಾ ಇದೆ ಅಂತ, ಆದ್ರೆ ನೀನು ಪ್ರಯತ್ನ ಪಡಲೇಬೇಕು. ಯಾಕೋ ಸ್ವಲ್ಪ ಕಾಂಪ್ಲಿಕೇಟೆಡ್ ಆಗ್ತಿದೆ. ನೋನು, ಆ ಥರ ಏನೂ ಆಗಲ್ಲ.